ದುಬೈನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಿದ್ದರೂ 37 ರನ್ಗಳ ಅಂತರದಲ್ಲಿ ಭರ್ಜರಿಯಾಗಿ ವಿಜಯವನ್ನು ಸಾಧಿಸಿದೆ. ಇನ್ನು ದುಬೈನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿ ಆರ್ಸಿಬಿ ತಂಡಕ್ಕೆ ವಿಜಯವನ್ನು ತಂದುಕೊಟ್ಟರು ಅಂತಲೇ ಹೇಳಬಹುದು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ವೈಭವ ಯಾವ ರೀತಿ ಇತ್ತು, ಇನ್ನು ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಅನ್ನು ಕಂಡು ಅನುಷ್ಕಾ ಶರ್ಮಾ ಮಾಡಿದ್ದೇನು, ಹಾಗೇನೆ ಮಹೇಂದ್ರ ಸಿಂಗ್ ಧೋನಿಯ ಯಾವೆಲ್ಲ ತಪ್ಪು ನಿರ್ಧಾರಗಳಿಂದಾಗಿ ಸಿಎಸ್ಕೆ ತಂಡ ಆರ್ಸಿಬಿ ಎದುರು ಹೀನಾಯವಾಗಿ ಸೋಲುವಂತಾಯಿತು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ, ಆರ್ಸಿಬಿ ಐಪಿಎಲ್ ಸೀಸನ್ 13 ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಎನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೇನೆ ಆರ್ಸಿಬಿ ಅಕ್ಟೋಬರ್ 12 ತನ್ನ ಮುಂದಿನ ಪಂದ್ಯವನ್ನ ಕೆಕೆಆರ್ ವಿರುದ್ಧ ಆಡಲಿದೆ. ಕೆಕೆಆರ್ ವಿರುದ್ಧ ಆರ್ಸಿಬಿ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ದುಬೈನಲ್ಲಿ ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಎದುರು 37 ರನ್ಗಳ ಅಂತರದಲ್ಲಿ ಭರ್ಜರಿಯಾಗಿ ವಿಜಯವನ್ನು ಸಾಧಿಸಿದೆ. ಇನ್ನು ದುಬೈನಲ್ಲಿ ನಡೆದಂತಹ ಈ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡರು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಅರುಣ್ ಪಿಂಚ್ ಮತ್ತು ದೇವದತ್ ಪಡಿಕಾಲ್ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದರು. ಆದರೆ ಇವರಿಬ್ಬರು ಮೊದಲ ವಿಕೆಟ್ಗೆ ಆರ್ಸಿಬಿ ತಂಡಕ್ಕೆ ಉತ್ತಮವಾದಂತಹ ಆರಂಭವನ್ನು ನೀಡಲಿಲ್ಲ. ಅರುಣ್ ಪಿಂಚ್ ಐಪಿಎಲ್ ಸೀಸನ್ 13 ತಮ್ಮ ಬ್ಯಾಟಿಂಗ್ ವೈಫಲ್ಯವನ್ನು ಮುಂದುವರಿಸಿದರು. ಅರುಣ್ ಪಿಂಚ್ 9 ಎಸೆತಗಳನ್ನು ಎದುರಿಸಿ ಕೇವಲ 2 ರನ್ ಅನ್ನು ಹೊಡೆದು ದೀಪಕ್ ಚಹರ್ ಬೌಲಿಂಗ್ ನಲ್ಲಿ ಬೋಲ್ಡ್ ಆದರು. ಇನ್ನು ಅರುಣ್ ಪಿಂಚ್ ಔಟ್ ಆಗುತ್ತಿದ್ದ ಹಾಗೆ ಕ್ರೀಸ್ಗೆ ಬಂದಿದ್ದು ಆರ್ಸಿಬಿ ತಂಡದ ನಾಯಕ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ತಾವು ಎದುರಿಸಿದಂತಹ ಮೊದಲ ಬಾಲ್ನಿಂದಲೇ ಕಾನ್ಫಿಡೆನ್ಸ್ ನಿಂದ ಆಡಲು ಶುರು ಮಾಡಿದರು. ಯಾವುದೇ ಅವಸರವನ್ನು ತೋರದೆ 1 ಮತ್ತು 2 ರನ್ಗಳನ್ನು ಹೆಚ್ಚಾಗಿ ಪಡೆದುಕೊಳ್ಳುವತ್ತ ಕೊಹ್ಲಿ ಗಮನವನ್ನು ಹರಿಸಿದರು. ಇನ್ನೊಂದು ಕಡೆ ಕೊಹ್ಲಿಗೆ ದೇವದತ್ ಪಡಿಕಲ್ ಕೂಡ ಉತ್ತಮವಾಗಿ ಸಾಥ್ ನೀಡಿದರು. ದೇವದತ್ ಪಡಿಕಲ್ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿರುದ್ಧ ಯಾವುದೇ ಅಗ್ರೆಸಿವ್ ಅನ್ನ ತೋರಿಸಲಿಲ್ಲ. ಇವರಿಬ್ಬರು 2ನೇ ವಿಕೆಟ್ಗೆ 45 ಎಸೆತಗಳಲ್ಲಿ 53 ರನ್ಗಳ ಜೊತೆ ಆಟವನ್ನು ಆಡಿದರು. ಇನ್ನು ರನ್ ರೇಟ್ ಅನ್ನು ಹೆಚ್ಚಿಸುವ ದೃಷ್ಟಿಯಿಂದ ದೇವದತ್ ಪಡಿಕಲ್ ಅಗ್ರೆಸಿವ್ ಆಗಿ ಆಡಲು ಹೋದಾಗ ಔಟ್ ಆಗಿ ಹೊರಲು ನಡೆದರು. ದೇವದತ್ ಪಡಿಕಲ್ ಸಿಎಸ್ಕೆ ವಿರುದ್ಧ 34 ಎಸೆತಗಳನ್ನು ಎದುರಿಸಿ 33 ರನ್ ಗಳಿಸಿದರು. ಇದರಲ್ಲಿ 2 4 ಮತ್ತು 1 ಸಿಕ್ಸರ್ ಕೂಡ ಸೇರಿತ್ತು. ಇನ್ನು ದೇವದತ್ ಪಡಿಕಲ್ ಔಟ್ ಆದ ನಂತರ ಕ್ರೀಸ್ಗೆ ಬಂದಿದ್ದು ಎಬಿಡಿ ವಿಲಿಯರ್ಸ್. ಎಬಿಡಿ ವಿಲಿಯರ್ಸ್ ಅವರಿಂದ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಆರ್ಸಿಬಿ ಅಭಿಮಾನಿಗಳು ಈ ಪಂದ್ಯದಲ್ಲಿ ನಿರೀಕ್ಷೆ ಮಾಡಿದ್ದರು. ಆದರೆ ಎಬಿಡಿ ವಿಲಿಯರ್ಸ್ ಮಾತ್ರ ಈ ಪಂದ್ಯದಲ್ಲಿ ಡಕ್ಔಟ್ ಆಗಿಬಿಟ್ಟರು. ಇದು ಆರ್ಸಿಬಿ ಅಭಿಮಾನಿಗಳಿಗೆ ತುಂಬಾನೇ ದೊಡ್ಡ ನಿರಾಸೆ ಆಗಿತ್ತು. ಹೀಗೆ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಗಳನ್ನು ಕಳೆದುಕೊಂಡ ನಂತರ ಆರ್ಸಿಬಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟದಲ್ಲಿ ಸಿಲುಕಿತ್ತು ಅಂತಲೇ ಹೇಳಬಹುದು. ಇನ್ನು ಅಚ್ಚರಿ ಎಂಬಂತೆ ಆರ್ಸಿಬಿ 5ನೇ ಕ್ರಮಾಂಕದಲ್ಲಿ ವಾಷಿಂಗ್ಟನ್ ಸುಂದರ್ ಅವರಿಗೆ ಪ್ರಮೋಷನ್ ಅನ್ನ ಮಾಡಲಾಗಿತ್ತು. ವಾಷಿಂಗ್ಟನ್ ಸುಂದರ್ ವಿರಾಟ್ ಕೊಹ್ಲಿ ಜೊತೆ ಸೇರಿ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಅನ್ನ ಕೂಡ ಕಟ್ಟಿದರು. ವಾಷಿಂಗ್ಟನ್ ಸುಂದರ್ 10 ಎಸೆತಗಳಲ್ಲಿ 10 ರನ್ ಅನ್ನು ಹೊಡೆದರು. ಇದರಲ್ಲಿ ಒಂದು ಭರ್ಜರಿ ಸಿಕ್ಸರ್ ಕೂಡ ಸೇರಿತ್ತು. ಇನ್ನು ವಾಷಿಂಗ್ಟನ್ ಸುಂದರ್ ಔಟ್ ಆದ ನಂತರ ಕ್ರೀಸ್ಗೆ ಬಂದಿದ್ದು ಶಿವಂ ದುಬೆ. ಯಾವಾಗ ಶಿವಂ ದುಬೆ ಕ್ರೀಸ್ಗೆ ಬಂದರೋ ಆಗ ಆರ್ಸಿಬಿ ರನ್ ರೇಟ್ ರಾಕೆಟ್ ವೇಗದಲ್ಲಿ ಮೇಲೇರಲು ಶುರುವಾಯಿತು. ಜೊತೆಯಾದಂತಹ ನಾಯಕ ವಿರಾಟ್ ಕೊಹ್ಲಿ ಮತ್ತು ಶಿವಂ ದುಬೆ ಆರ್ಸಿಬಿ ತಂಡದ ಪರವಾಗಿ ಸ್ಫೋಟಕವಾಗಿ ಅಂತಿಮ ಓವರ್ಗಳಲ್ಲಿ ಆಡಿದರು. ಒಂದು ಹಂತದಲ್ಲಿ ಆರ್ಸಿಬಿ 15 ಓವರ್ನಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು 95 ರನ್ಗಳನ್ನಷ್ಟೇ ಗಳಿಸಿತ್ತು. ಈ ಹಂತದಲ್ಲಿ ಆರ್ಸಿಬಿ ಸಿಎಸ್ಕೆ ವಿರುದ್ಧ 140-150 ರನ್ಗಳನ್ನಷ್ಟೇ ಗಳಿಸಬಹುದೆಂಬ ಲೆಕ್ಕಾಚಾರವನ್ನು ಕ್ರಿಕೆಟ್ ಪಂಡಿತರು ಹಾಕುತ್ತಿದ್ದರು. ಆದರೆ ಅಂತಿಮ ಓವರ್ಗಳಲ್ಲಿ ಎಲ್ಲರನ್ನೂ ಅಚ್ಚರಿಪಡಿಸುವಂತೆ ಸ್ಫೋಟಕವಾಗಿ ಆಡಿದಂತ ಈ ಜೋಡಿ ಕೊನೆಯ 30 ಬಾಲ್ನಲ್ಲಿ 74 ರನ್ಗಳನ್ನು ಕಲೆಹಾಕಿತು. ಇವರಿಬ್ಬರ ಭರ್ಜರಿ ಬ್ಯಾಟಿಂಗ್ನ ಫಲವಾಗಿ ಆರ್ಸಿಬಿ 160 ಗಡಿಯನ್ನು ದಾಟುವಂತಾಯಿತು. ಇನ್ನು ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ತಂಡದ ನಾಯಕ ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ವಿರಾಟ್ ಕೊಹ್ಲಿ 52 ಎಸೆತಗಳನ್ನು ಎದುರಿಸಿ 90 ರನ್ ಅನ್ನು ಹೊಡೆದರು. ಇದರಲ್ಲಿ 4 4 ಮತ್ತು 4 ಭರ್ಜರಿ ಸಿಕ್ಸರ್ಗಳು ಕೂಡ ಸೇರಿದ್ದವು. ಇನ್ನು ವಿರಾಟ್ ಕೊಹ್ಲಿ ಡ್ವೇನ್ ಬ್ರೌನ್ ಮಾಡಿದಂತಹ ಅಂತಿಮ ಓವರ್ನ ಮೊದಲ ಎಸೆತದಲ್ಲಿ ಟೇಟ್ ಎಬಿ ಡಿವಿಲಿಯರ್ಸ್ ತರನೇ ಒಂದು ಶಾಟ್ ಹೊಡೆದು 4 ಅನ್ನು ಹೊಡೆದರು. ಈ ಶಾಟ್ ಅನ್ನು ಹೊಡೆದ ನಂತರ ವಿರಾಟ್ ಕೊಹ್ಲಿ ಡ್ರೆಸ್ಸಿಂಗ್ ರೂಮ್ ಕಡೆ ತಿರುಗಿ ಎಬಿ ಡಿವಿಲಿಯರ್ಸ್ಗೆ ನಾನು ಕೂಡ ನಿಮ್ಮ ಹಾಗೆ 360 ಡಿಗ್ರಿ ಶಾಟ್ ಗಳನ್ನು ಹೊಡೆಯಬಲ್ಲೆ ಅಂತ ಕೈಸನೆ ಮೂಲಕ ಖುಷಿಯಿಂದ ಹೇಳಿದರು. ಇನ್ನು ವಿರಾಟ್ ಕೊಹ್ಲಿ ಈ ಶಾಟ್ ಅನ್ನು ನೋಡಿ ಸ್ವತಃ ಎಬಿ ಡಿವಿಲಿಯರ್ಸ್ ಕೂಡ ಒಂದು ಕ್ಷಣ ಅಚ್ಚರಿಯನ್ನ ವ್ಯಕ್ತಪಡಿಸಿದರು. ಇನ್ನು ವಿರಾಟ್ ಕೊಹ್ಲಿ ಈ 360 ಡಿಗ್ರಿ ಶಾಟ್ ಗಳನ್ನು ನೋಡಿ ಸ್ಟೇಡಿಯಂ ನಲ್ಲಿ ಇದ್ದಂತಹ ಅನುಷ್ಕಾ ಶರ್ಮಾ ಕೂಡ ಫುಲ್ ಖುಷಿಯಾಗಿ ಚಪ್ಪಾಳೆ ಮೂಲಕ ತಮ್ಮ ಅಭಿನಂದನೆಯನ್ನ ವಿರಾಟ್ ಕೊಹ್ಲಿಗೆ ಸಲ್ಲಿಸಿದರು. ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಜೊತೆ ಶಿವಂ ದುಬೆ ಕೂಡ ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಶಿವಂ ದುಬೆ 14 ಎಸೆತಗಳಲ್ಲಿ 22 ರನ್ ಗಳಿಸಿದರು. ಇದರಲ್ಲಿ 2 4 ಮತ್ತು 1 ಭರ್ಜರಿ ಸಿಕ್ಸರ್ ಕೂಡ ಸೇರಿತ್ತು. ಇನ್ನು ಅಂತಿಮವಾಗಿ ವಿರಾಟ್ ಕೊಹ್ಲಿ ಮತ್ತು ಶಿವಂ ದುಬೆ ಅವರ ಭರ್ಜರಿ ಬ್ಯಾಟಿಂಗ್ನ ಫಲದಿಂದಾಗಿ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು 169 ರನ್ಗಳನ್ನು ಗಳಿಸಿತು. ಇನ್ನು ಸಿಎಸ್ಕೆ ತಂಡದ ಪರವಾಗಿ ಶಾರ್ದೂಲ್ ಠಾಕೂರ್ 40 ರನ್ಗಳಿಗೆ 2 ವಿಕೆಟ್ ಅನ್ನು ಪಡೆದುಕೊಂಡರೆ ದೀಪಕ್ ಚಾರ್ ಮತ್ತು ಸ್ಯಾಮ್ ಕರಾನ್ ತಲಾ 11 ವಿಕೆಟ್ಗಳನ್ನು ಪಡೆದುಕೊಂಡರು. ಇನ್ನು 170 ರನ್ಗಳ ಗುರಿಯನ್ನು ಬೆನ್ನತ್ತಿದ್ದಂತಹ ಸಿಎಸ್ಕೆ ತಂಡದ ಆರಂಭ ಕೂಡ ಉತ್ತಮವಾಗಿರಲಿಲ್ಲ. ಸಿಎಸ್ಕೆ ತಂಡದ ಪರವಾಗಿ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿದಂತಹ ಶೇನ್ ವ್ಯಾಟ್ಸನ್ ಮತ್ತು ಫಾಫ್ ಡುಪ್ಲೆಸಿ ಸಿಎಸ್ಕೆ ತಂಡಕ್ಕೆ ಉತ್ತಮ ಆರಂಭವನ್ನು ನೀಡಲು ವಿಫಲರಾದರು. ಆರ್ಸಿಬಿ ಬೌಲರ್ಸ್ಗಳ ಶಿಸ್ತಿನ ಕರಾರುವಾಕ್ ದಾಳಿಗೆ ಸಿಎಸ್ಕೆ ತಂಡದ ಓಪನಿಂಗ್ ಜೋಡಿಗೆ ಯಾವ ರೀತಿಯಾದಂತಹ ಬ್ಯಾಟಿಂಗ್ ಮಾಡಬೇಕೆಂಬುದೇ ತಿಳಿಯಲಿಲ್ಲ. ಡುಪ್ಲೆಸಿ 10 ಎಸೆತಗಳನ್ನು ಎದುರಿಸಿ 8 ರನ್ ಅನ್ನು ಗಳಿಸಿ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ನಲ್ಲಿ ಔಟ್ ಆಗಿ ಹೊರಲು ನಡೆದರು. ಇನ್ನು ಕಳೆದ 2 ಪಂದ್ಯಗಳಿಂದ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಿದ್ದಂತಹ ಶೇನ್ ವ್ಯಾಟ್ಸನ್ ಕೂಡ ಆರ್ಸಿಬಿ ವಿರುದ್ಧ ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಲು ವಿಫಲರಾದರು. ಶೇನ್ ವ್ಯಾಟ್ಸನ್ 18 ಎಸೆತಗಳನ್ನು ಎದುರಿಸಿ 14 ರನ್ ಗಳಿಸಿ ವಾಷಿಂಗ್ಟನ್ ಸುಂದರ್ ಅವರ ಬೌಲಿಂಗ್ನಲ್ಲಿ ಬೋಲ್ಡ್ ಆಗಿ ಹೊರಲು ನಡೆದರು. ಇನ್ನು ಸಿಎಸ್ಕೆಯ 3ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ರಾಯ್ಡು ಕೂಡ
ಹೆಚ್ಚಿನ ಕಮಾಲೇನು ಮಾಡಲು ಸಾಧ್ಯವಾಗಲಿಲ್ಲ. ರಾಯ್ಡು 40 ಎಸೆತಗಳನ್ನು ಎದುರಿಸಿ 42 ರನ್ ಹೊಡೆದರು. ಇನ್ನು ಅಚ್ಚರಿ ಎಂಬಂತೆ ಸಿಎಸ್ಕೆ ತಂಡದ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಿದ್ದು ಎನ್ ಜಗದೀಶನ್. ಎನ್ ಜಗದೀಶನ್ ಈ ಪಂದ್ಯದಲ್ಲಿ 28 ಎಸೆತಗಳನ್ನು ಎದುರಿಸಿ 33 ರನ್ ಗಳಿಸಿದರು. ಎನ್ ಜಗದೀಶನ್ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಿದ್ದು ಎಲ್ಲಾ ಸಿಎಸ್ಕೆ ಅಭಿಮಾನಿಗಳಿಗೆ ಮತ್ತು ಐಪಿಎಲ್ ಅಭಿಮಾನಿಗಳಿಗೆ ಬಹಳನೇ ದೊಡ್ಡ ಅಚ್ಚರಿಯನ್ನು ತರಿಸಿತ್ತು. ಯಾಕೆಂದರೆ ಕಳೆದ ಪಂದ್ಯದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಸಿಎಸ್ಕೆ ತಂಡದ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಿದ್ದರು. ಒಂದು ವೇಳೆ ಆರ್ಸಿಬಿ ವಿರುದ್ಧವೂ ಕೂಡ ಮಹೇಂದ್ರ ಸಿಂಗ್ ಧೋನಿ ಏನಾದರೂ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಿದ್ದರೆ ಖಂಡಿತವಾಗಿಯೂ ಸಿಎಸ್ಕೆಗೆ ಆರ್ಸಿಬಿ ವಿರುದ್ಧ ಗೆಲ್ಲುವಂತಹ ಚಾನ್ಸ್ ಇತ್ತು ಎಂಬುದು ಸಿಎಸ್ಕೆ ಅಭಿಮಾನಿಗಳ ವಾದವಾಗಿತ್ತು. ಯಾಕೆಂದರೆ ಮಹೇಂದ್ರ ಸಿಂಗ್ ಧೋನಿ ಯಾವಾಗಲೂ ಆರ್ಸಿಬಿ ತಂಡದ ವಿರುದ್ಧ ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಹೇಂದ್ರ ಸಿಂಗ್ ಧೋನಿ ಏನಾದರೂ ಆರ್ಸಿಬಿ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ 4ನೇ ಕ್ರಮಾಂಕದಲ್ಲಿ ಆಡಲು ಬಂದಿದ್ದರೆ ಖಂಡಿತವಾಗಿಯೂ ಸಿಎಸ್ಕೆ ತಂಡಕ್ಕೆ ಆರ್ಸಿಬಿ ವಿರುದ್ಧ ಗೆಲ್ಲಬಹುದಾದಂತಹ ಚಾನ್ಸ್ ಇತ್ತು ಎಂಬುದು ಸಿಎಸ್ಕೆ ಅಭಿಮಾನಿಗಳ ವಾದವಾಗಿದೆ. ಆದರೆ ಮಹೇಂದ್ರ ಸಿಂಗ್ ಧೋನಿ ತಾವು 4ನೇ ಕ್ರಮಾಂಕದಲ್ಲಿ ಆಡಲು ಬರದೆ ಹೊಸ ಆಟಗಾರ ಎನ್ ಜಗದೀಶನ್ ಅವರನ್ನ 4ನೇ ಕ್ರಮಾಂಕದಲ್ಲಿ ಕಳಿಸಿದರು. ಆದರೆ ಇದೇ ಮೊದಲ ಬಾರಿಗೆ ಐಪಿಎಲ್ ಪಂದ್ಯದಲ್ಲಿ ಆಡುತ್ತಿರುವಂತಹ ಎನ್ ಜಗದೀಶನ್ ಆರ್ಸಿಬಿ ಬೌಲರ್ಸ್ ಗಳ ದಿಟ್ಟ ಬೌಲಿಂಗ್ ಎದುರು ಸ್ಫೋಟಕವಾಗಿ ಆಡಲು ಸಾಧ್ಯವಾಗಲೇ ಇಲ್ಲ. ಹೀಗಾಗಿ ಎನ್ ಜಗದೀಶನ್ ಅವರನ್ನ 4ನೇ ಕ್ರಮಾಂಕದಲ್ಲಿ ಕಳಿಸಿದ್ದು ಮಹೇಂದ್ರ ಸಿಂಗ್ ಧೋನಿಯ ದೊಡ್ಡ ಮಿಸ್ಟೇಕ್ ಎಂಬ ಮಾತುಗಳು ಕೂಡ ಕೇಳಿಬರುತ್ತಿವೆ. ಸಿಂಗ್ ಧೋನಿಯ ಈ ತಪ್ಪಿನಿಂದಾಗಿಯೇ ಸಿಎಸ್ಕೆ ಆರ್ಸಿಬಿ ವಿರುದ್ಧ ಸೋಲನ್ನ ಕಾಣಬೇಕಾಯಿತು ಎಂಬುದು ಕೆಲವು ಸಿಎಸ್ಕೆ ಅಭಿಮಾನಿಗಳ ವಾದವಾಗಿದೆ. ಇನ್ನು ಸಿಎಸ್ಕೆ ತಂಡದ ಪರವಾಗಿ 5ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಮಹೇಂದ್ರ ಸಿಂಗ್ ಧೋನಿ 6 ಎಸೆತದಲ್ಲಿ 10 ರನ್ ಮಾತ್ರ ಗಳಿಸಿದರು. ಇನ್ನು ಸಿಎಸ್ಕೆ ತಂಡದ 6ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ಸ್ಯಾಮ್ ಕರನ್ ಡಕ್ಔಟ್ ಆದರೆ ಇನ್ನು ಸಿಎಸ್ಕೆ ತಂಡದ 7ನೇ ಕ್ರಮಾಂಕದಲ್ಲಿ ಆಡಲು ಬಂದಂತಹ ರವೀಂದ್ರ ಜಡೇಜಾ 7 ರನ್ ಮಾತ್ರ ಗಳಿಸಿದರು. ಒಟ್ಟಾರೆಯಾಗಿ ಆರ್ಸಿಬಿ ತಂಡದ ಬೌಲರ್ಸ್ ಗಳು ಮಾಡಿದಂತಹ ಕರಾರುವಕ್ಕಾದಂತಹ ಬೌಲಿಂಗ್ ಪ್ರದರ್ಶನಕ್ಕೆ ನಲುಗಿದಂತಹ ಸಿಎಸ್ಕೆ ತಂಡ ನಿಗದಿತ 20 ಓವರ್ ನಲ್ಲಿ 8 ವಿಕೆಟ್ ಗಳನ್ನು ಕಳೆದುಕೊಂಡು 132 ರನ್ ಗಳನ್ನಷ್ಟೇ ಗಳಿಸಲು ಸಾಧ್ಯವಾಯಿತು. ಇನ್ನು ಆರ್ಸಿಬಿ ತಂಡದ ಪರವಾಗಿ ಭರ್ಜರಿಯಾಗಿ ಬೌಲಿಂಗ್ ಪ್ರದರ್ಶನವನ್ನು ಮಾಡಿದಂತಹ ಕ್ರಿಸ್ ಮೋರಿಸ್ 4 ಓವರ್ ನಲ್ಲಿ 19 ರನ್ ನೀಡಿ 3 ಪ್ರಮುಖ ವಿಕೆಟ್ ಗಳನ್ನು ಪಡೆದುಕೊಂಡರು. ಇನ್ನು ವಾಷಿಂಗ್ಟನ್ ಸುಂದರ್ 3 ಓವರ್ ನಲ್ಲಿ 16 ರನ್ ನೀಡಿ 2 ಪ್ರಮುಖ ವಿಕೆಟ್ ಗಳನ್ನು ಪಡೆದುಕೊಂಡರು. ಇನ್ನು ಇಸ್ರು ಉಡಾನ ಮತ್ತು ವಿಜೇಂದ್ರ ಚಹಲ್ ತಲಾ 11 ವಿಕೆಟ್ ಗಳನ್ನು ಪಡೆದುಕೊಂಡರು. ಇನ್ನು ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ನವದೀಪ್ ಸೇನಿ ಕೂಡ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನು ನೀಡಿದರು. ನವದೀಪ್ ಸೇನಿ 4 ಓವರ್ ನಲ್ಲಿ 18 ರನ್ ನೀಡಿ ಯಾವುದೇ ವಿಕೆಟ್ ಗಳನ್ನ ಪಡೆದುಕೊಳ್ಳಲಿಲ್ಲ. ಆದರೆ ನವದೀಪ್ ಸೇನಿಯ ಬೌಲಿಂಗ್ ಸ್ಪೆಲ್ ಆರ್ಸಿಬಿ ಪಾಲಿಗೆ ನಿಜಕ್ಕೂ ಕೂಡ ಗೇಮ್ ಚೇಂಜರ್ ಆಗಿ ಹೊರಹೊಮ್ಮಿತು ಅಂತಾನೆ ಹೇಳಬಹುದು. ಇನ್ನು ನಿಮ್ಮ ಪ್ರಕಾರ ಆರ್ಸಿಬಿ ಸಿಎಸ್ಕೆ ಎದುರು ಭರ್ಜರಿಯಾಗಿ ಗೆಲ್ಲುವನ್ನು ಕಾಣಲು ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವುದು, ಹಾಗೆಯೇ ಸಿಎಸ್ಕೆ ಆರ್ಸಿಬಿ ವಿರುದ್ಧ ಹೀನಾಯೋಗಿ ಸೋಲಲು ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಐಪಿಎಲ್ ಸೀಸನ್ 13ರಲ್ಲಿ ಆರ್ಸಿಬಿ ತನ್ನ ಮುಂದಿನ ಪಂದ್ಯವನ್ನ ಕೆಕೆಆರ್ ವಿರುದ್ಧ ಅಕ್ಟೋಬರ್ 12ರಂದು ಆಡಲಿದೆ. ಇನ್ನು ಕೆಕೆಆರ್ ವಿರುದ್ಧ ನಡೆದಿರುವಂತಹ ಪಂದ್ಯದಲ್ಲಿ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದಾದರೂ ಬದಲಾವಣೆಗಳಾಗಬೇಕಾ ಅಥವಾ ಸಿಎಸ್ಕೆ ವಿರುದ್ಧ ಕಣಕ್ಕಿಳಿದಂತಹ ಆರ್ಸಿಬಿಯ ಪ್ಲೇಯಿಂಗ್ ಇಲೆವೆನ್ನೇ ಕೆಕೆಆರ್ ವಿರುದ್ಧವೂ ಕೂಡ ಕಣಕ್ಕಿಳಿಯಬೇಕೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಐಪಿಎಲ್ ಸೀಸನ್ 13ರಲ್ಲಿ ಇಂದು 2 ಪಂದ್ಯಗಳು ನಡೆಯಲಿವೆ. ಇನ್ನು ಮೊದಲ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಎಸ್ಆರ್ಎಸ್ ತಂಡಗಳು ಮುಖಾಮುಖಿಯಾಗಲಿದ್ದರೆ ಇನ್ನು 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನು ಈ 2 ಪಂದ್ಯಗಳಲ್ಲಿ ಯಾವ ತಂಡ ಇಂದು ಗೆಲುವನ್ನು ಕಾಣಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನಾಗಿ, ಹಾಗೆ ತಪ್ಪದೇ ನಮ್ಮ ಚಾನಲ್ಗೆ ಜಾಯ್ನ್ ಆಗಿ ಮತ್ತು ಎಕ್ಸ್ಕ್ಲೂಸಿವ್ ಪರ್ಕ್ಸ್ ಗಳನ್ನು ಪಡೆಯಿರಿ. ಥ್ಯಾಂಕ್ ಯು.